ನಮಸ್ತೆ, ಅಡುಗೆ ಪ್ರಪಂಚಕ್ಕೆ ಸ್ವಾಗತ. ಮಾವಿನಕಾಯಿಯ ಕಾಲ ಶುರು ಆದಮೇಲೆ ಅದರಲ್ಲಿ ವಿಧ ವಿಧವಾದ ಅಡುಗೆ ಮಾಡದಿದ್ರೆ ಹೇಗೆ ಅಲ್ವಾ? ಅದಕ್ಕೆ ಇವತ್ತಿನ ಹೊಸ ರುಚಿ ಹುಳಿಯಾದ ಮಾವಿನಕಾಯಲ್ಲಿ ತುಂಬಾನೇ ರುಚಿಯಾದ ಮಾವಿನಕಾಯಿ ಗೊಜ್ಜು. ಇನ್ಗ್ರೀಡಿಯೆಂಟ್ಸ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ನೋಡಿ. ಮಾಡುವ ವಿಧಾನ: ಮೊದಲಿಗೆ 1/4 kg ಹುಳಿ ಮಾವಿನಕಾಯನ್ನು ಸ್ವಚ್ಛಗೊಳಿಸಿ ಸುಮಾರಾಗಿ ಹೆಚ್ಚಿಕೊಳ್ಳಿ. ಇಲ್ಲಿ ನಾನು ಓಟೆಯಲ್ಲಿ ಇರುವ ತಿರುಳನ್ನು ತೆಗೆಯದೆ ಗೊಜ್ಜಿಗೆ ಇಡೀ ಓಟೆಯನ್ನು ಹಾಕುತ್ತಿದ್ದೇನೆ. ಉಪ್ಪು ಹುಳಿ ಖಾರ ಹೀರಿದ ಓಟೆಯನ್ನು ಸವಿಯುವ ರುಚಿನೇ ಬೇರೆ. ಒಮ್ಮೆ ಟ್ರೈ ಮಾಡಿ, ನಿಮಗೂ ತಿಳಿಯುತ್ತೆ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಕಾಯಿಸಿ. ನಂತರ 1 teaspoon ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿಯಲು ಆರಂಭಿಸಿದಾಗ ಅದಕ್ಕೆ 1/4 teaspoon ಹಿಂಗನ್ನು ಹಾಕಿ. ಅದಕ್ಕೆ ಹೆಚ್ಚಿಕೊಂಡ ಮಾವಿನಕಾಯಿ ಹೋಳುಗಳು ಹಾಗೂ ಓಟೆಯನ್ನು ಹಾಕಿ ಬೆರೆಸಿ. ನಂತರ 1/4 teaspoon ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಿ. 1 ಕಪ್ ನೀರು ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಲು ಬಿಡಿ. ಮಾವಿನಕಾಯಿ ಹೋಳುಗಳು ಬೆಂದ ನಂತರ 4-5 ಟೇಬಲ್ ಸ್ಪೂನ್ ಸಾರಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿ ಕುದಿಯಲು ಬಿಡಿ. ನಂತರ ಮಾವಿನಕಾಯಿಯ ಹುಳಿಯನ್ನು ಬ್ಯಾಲೆನ್ಸ್ ಮಾಡಲು 2 ಟೇಬಲ್ ಸ್ಪೂನ್ ಹುಣಸೆ ರಸ ಹಾಗೂ 1 ಕಪ್ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಬೆರೆಸಿ. 5-10 ನಿಮಿಷ ಕುದಿಸಿ. ಆಹಾ, ನೋಡಿ, ಬಾಯಲ್ಲಿ ನೀರುರಿಸುವ ರುಚಿಯಾದ ಮಾವಿನಕಾಯಿ ಗೊಜ್ಜು ಸವಿಯಲು ಸಿದ್ಧ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೆ ವಿಡಿಯೋಗಳನ್ನು ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿ.